ಸೋ ಇಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳ ತರಗತಿಗೆ ಸ್ವಾಗತ. ಸರ್, ಈಗಾಗಲೇ ನಾವು ಎರಡು ಒಂದು ಪ್ರತಿಭಾವಗಳನ್ನ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಲಿ. ಮೊದಲು ಅಲ್ಲಮ ಪ್ರಭುವಿನ ಒಂದು ವಚನಗಳು, ಎರಡನೇದಾಗಿ ಗಟ್ಟಿವಾಳಿನ ವಚನಗಳು. ಸೋ ಈ ನಿಮ್ಮ ಒಂದು ಪ್ರಥಮ ಪೀಸಲ್ಲಿ ಮೂರನೇ ಒಂದು ವಚನಗಳು ಇಲ್ಲಿ ಅಕ್ಕಮಹಾದೇವಿಯ ವಚನಗಳು, ಅಕ್ಕಮಹಾದೇವಿಯ ವಚನಗಳು. ಸೊ ಇಲ್ಲಿ ಅಕ್ಕಮಹಾದೇವಿಯ ಒಂದು ಅಂಕಿತನಾಮ ಚೆನ್ನ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯ ವಚನಗಳ ಅಂಕಿತನಾಮ ಚೆನ್ನ ಮಲ್ಲಿಕಾರ್ಜುನ. ಪರೀಕ್ಷಾ ದೃಷ್ಟಿಯಿಂದ ಮೂರಲ್ಲಿ ಯಾರಾದ್ರು ಒಂದಂತ ಪ್ರಶ್ನೆಗೆ ಕೇಳೇ ಕೇಳ್ತಾನೆ. ಅಲ್ಲಮ್ಮ ಗುರುವಿನ ಅಂಕಿತನಾಮ ಬಂದು ಗುಹೇಶ್ವರ. ಸೊ ಎರಡನೇದಾಗಿ ಗಟ್ಟಿವಾಳೆಯ ವಚನಗಳ ಅಂಕಿತನಾಮ ಬಂದು ಇಲ್ಲಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇನ್ನು ಅಕ್ಕ ಮಹಾದೇವಿಯ ವಚನಗಳ ಅಂಕಿತನಾಮ ಚೆನ್ನ ಮಲ್ಲಿಕಾರ್ಜುನ. ಸೊ ಇಲ್ಲಿ ಗಮನಿಸಿ, ರತ್ನದ ಸಂಕೋಲೆಯಾದೊಡೆ ತೊಡರಲ್ಲವೇ, ರತ್ನದ ಸಂಕೋಲೆಯಾದೊಡೆ ತೊಡರಲ್ಲವೇ, ಮುತ್ತಿನ ಬಲೆಯಾದೊಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಎಳೆದೊಡೆ ಸಾಯದಿರ್ಪದೆ, ಚಿನ್ನದ ಕತ್ತಿಯಲ್ಲಿ ತಲೆ ಎಳೆದೊಡೆ ಸಾಯದಿರ್ಪದೆ, ಲೋಕದ ಭಜನೆಯಲ್ಲಿ ಸಿಲುಕಿದೊಡೆ, ಲೋಕದ ಭಜನೆಯಲ್ಲಿ ಸಿಲುಕಿದೊಡೆ, ಜನನ ಮರಣ ಬಿಡುವುದೇ ಚೆನ್ನ ಮಲ್ಲಿಕಾರ್ಜುನ. ಅಂದ್ರೆ ಇಲ್ಲಿ ಅಕ್ಕಮಹಾದೇವಿ ಅಕ್ಕ ಹೇಳ್ತಾರ್ತಕ್ಕಂಥದ್ದು, ಸ ಪ್ರಾಪಂಚಿಕ ಮೋಹದಲ್ಲಿ ಅಥವಾ ಸಂಸಾರದ ಬಂಧನದಲ್ಲಿ ಸಿಲುಕಿಕೊಂಡಿರ್ತಕ್ಕಂತಹ ವ್ಯಕ್ತಿ, ಪ್ರಾಪಂಚಿಕ ಮೋಹದಲ್ಲಿ ಅಥವಾ ಸಂಸಾರದ ಬಂಧನದಲ್ಲಿ ಸಿಲುಕಿಕೊಂಡಿರ್ತಕ್ಕಂತಹ ವ್ಯಕ್ತಿ ಯಾವುದೇ ರೀತಿಯಾಗಿ ಎಷ್ಟೇ ಭಕ್ತಿಯನ್ನ ಅವರು ತೋರಿದ್ರೂ ಸಹ ಜನನ ಮರಣಗಳಿಂದ ಇಲ್ಲಿ ಮುಕ್ತಿ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಸ ರತ್ನದ ಸಂಕೋಲೆಯಾದಡಿ ತೊಡರಲ್ಲವೇ, ಇಲ್ಲಿ ರತ್ನ ಅಂತಂದ್ರೆ ಸ ಇಲ್ಲಿ ಬಂಗಾರ ಅಂತಕ್ಕಂಥದ್ದು, ಸಂಕೋಲೆ ಅಂತಂದ್ರೆ ಇಲ್ಲಿ ಬೇಡಿ, ಸಂಕೋಲೆ ಅಂತಂದ್ರೆ ಇಲ್ಲಿ ಬೇಡಿ, ಸಂಕೋಲೆ ಅಂದ್ರೆ ಬೇಡಿ ಅಂತಕ್ಕಂಥದ್ದು, ಸಂಕೋಲೆ ಅಂತಂದ್ರೆ ಇಲ್ಲಿ ಬೇಡಿ ಅಂತಕ್ಕಂಥದ್ದು. ಸ ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ, ರತ್ನದಿಂದ ಮಾಡಿರ್ತಕ್ಕಂತಹ ಅಥವಾ ಬಂಗಾರದಿಂದ ಮಾಡಿರ್ತಕ್ಕಂತಹ ಒಂದು ಬೇಡಿಯೂ ಸಹ ನಮಗೆ ಬಂಧನವೇ ಆಗಿರುತ್ತೆ. ರತ್ನದಿಂದ ಅಥವಾ ಬಂಗಾರದಿಂದ ಮಾಡಿದಂತಹ ಒಂದು ಬೇಡಿ ಅಂತ ಮಾತ್ರಕ್ಕೆ ಅದು ನಮಗೆ ಬಂಧನವಲ್ಲ ಅಂತ ಅಲ್ಲ. ಇಲ್ಲಿ ರತ್ನದಿಂದ ಅಥವಾ ಬಂಗಾರದಿಂದ ಮಾಡಿರ್ತಕ್ಕಂತಹ ಒಂದು ಬೇಡಿಯೂ ಸಹ ನಮಗೆ ಬಂಧನವೇ ಆಗಿರುತ್ತೆ. ಅಂದ್ರೆ ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ, ತೊಡರು ಅಂತಂದ್ರೆ ಇಲ್ಲಿ ತೊಂದರೆಯಲ್ಲವೇ, ತೊಡರು ಅಂತಂದ್ರೆ ಇಲ್ಲಿ ತೊಂದರೆಯಲ್ಲವೇ ಅಂತ. ಸ ತೊಡರು ಅಂದ್ರೆ ಇಲ್ಲಿ ತೊಂದರೆಯಲ್ಲವೇ, ರತ್ನದಿಂದ ಅಥವಾ ಬಂಗಾರದಿಂದ ಮಾಡಿರ್ತಕ್ಕಂತಹ ಒಂದು ಬೇಡಿಯೂ ಸಹ ನಮಗೆ ತೊಂದರೆಯನ್ನೇ ಸೂಚಿಸುತ್ತೆ. ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ, ರತ್ನದಿಂದ ಅಥವಾ ಬಂಗಾರದಿಂದ ಮಾಡಿರ್ತಕ್ಕಂತಹ ಒಂದು ಬೇಡಿಯೂ ಸಹ ನಮಗೆ ತೊಂದರೆಯನ್ನೇ ಸೂಚಿಸುತ್ತೆ. ನೀವು ಗಮನಿಸಬೇಕು, ಸಂಕೋಲೆ ಅಂತಿದೆ. ಸೊ ಇಲ್ಲಿ ಸಂಕೋಲೆ, ಸಂಕೋಲೆ ಇಲ್ಲಿ ಶೃಂಕೋಲೆ, ಸಂಕೋಲೆ ಶೃಂಕೋಲೆ ಇಲ್ಲಿ ದಸಮ ತದ್ಭವ ನೀವು ಬರೀಬೇಕಾಗುತ್ತೆ. ಸಂಕೋಲೆ ಶೃಂಕೋಲೆ, ಸಂಕೋಲೆ ಇಲ್ಲಿ ಶೃಂಕೋಲೆ ಅಂತಕ್ಕಂಥದ್ದು ದಸಮ ತದ್ಭವ. ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ, ರತ್ನದಿಂದ ಮಾಡಿರ್ತಕ್ಕಂತಹ ಒಂದು ಬೇಡಿಯೂ ಸಹ ಬಂಧನವೇ ಆಗಿರುತ್ತೆ. ಅದೇ ರೀತಿಯಾಗಿ ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ, ಮುತ್ತುಗಳಿಂದ ಮಾಡಿರ್ತಕ್ಕಂಥ ಅಥವಾ ಮುತ್ತು ರತ್ನಗಳಿಂದ ಮಾಡಿರ್ತಕ್ಕಂತಹ ಒಂದು ಸ ಬಲೆ ಅಂತಕ್ಕಂಥದ್ದು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆದರೆ ಇರುವುದಿಲ್ಲ. ಅಂದ್ರೆ ಇಲ್ಲಿ ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ, ಅಂದ್ರೆ ಸ ಈಗ ಪ್ರಾಣಿ ಪಕ್ಷಿಗಳನ್ನ ಬಂಧಿಸಿಡಬೇಕಾದ್ರೆ ಆ ಮುತ್ತು ರತ್ನಗಳಿಂದ ಮಾಡಿರ್ತಕ್ಕಂತಹ ಒಂದು ಬೇಡಿ ಅಂತ ಮಾತ್ರಕ್ಕೆ ಅದು ಬಂಧನವಾಗದೇ ಇರಲಾರದು, ಬಂಧನವಾಗದೆ ಇರಲಾರದು. ಮುತ್ತಿನಿಂದ ನೇಯ್ದಿರ್ತಕ್ಕಂತಹ ಒಂದು ಬಲೆಯೂ ಸಹ ಇಲ್ಲಿ ಬಂಧನವೇ ಆಗಿರುತ್ತೆ. ಅಂದ್ರೆ ರತ್ನದಿಂದ ಅಥವಾ ಬಂಗಾರದಿಂದ ಮಾಡಿರ್ತಕ್ಕಂತಹ ಒಂದು ಬೇಡಿ ಅಂತ ಮಾತ್ರಕ್ಕೆ ಅದು ಬಂಧನವಾಗದೆ ಇರಲಾರದು. ರತ್ನದಿಂದ ಮಾಡಿರ್ತಕ್ಕಂತಹ ಒಂದು ಬೇಡಿಯೂ ಸಹ ನಮಗೆ ತೊಂದರೆಯನ್ನೇ ಸೂಚಿಸುತ್ತೆ. ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ, ರತ್ನದಿಂದ ಅಥವಾ ಬಂಗಾರದಿಂದ ಮಾಡಿರ್ತಕ್ಕಂತಹ ಒಂದು ಬೇಡಿಯೂ ಸಹ ನಮಗೆ ತೊಂದರೆಯನ್ನೇ ಸೂಚಿಸುತ್ತೆ. ಅದೇ ರೀತಿಯಾಗಿ ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ, ಮುತ್ತು ರತ್ನಗಳಿಂದ ತಯಾರಿಸಿರ್ತಕ್ಕಂತಹ ಒಂದು ಬಲೆಯೂ ಸಹ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗುತ್ತದೆ ಹೊರತು ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಹೊರತು ಬಂಧನವನ್ನು ಉಂಟು ಮಾಡುತ್ತೆ ಹೊರತು ಅದು ರತ್ನದಿಂದ ಮಾಡಿರ್ತಕ್ಕಂತಹ ಒಂದು ಬಲೆ
ಸೊ ಹಾಗಾಗಿ ಇದು ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯ ಬಂಧನ ಅಂತಕ್ಕಂಥದ್ದು ಆಗಿರೋದಿಲ್ಲ ಅಂತಕ್ಕಂಥದ್ದು ಅಸಾಧ್ಯ. ಅದು ನೀವು ಮುತ್ತು ರತ್ನಗಳಿಂದಲೇ ತಯಾರಿಸಿರ್ತಕ್ಕಂತಹ ಮುತ್ತು ರತ್ನಗಳಿಂದಲೇ ನೇಗಿರ್ತಕ್ಕಂತಹ ಒಂದು ಬಲೆಯಾದ್ರೂ ಸಹ ಅಲ್ಲಿ ಅದನ್ನು ಸಹ ಬಂಧನ ಇದ್ದ ಹಾಗೆ ಅದೇ ರೀತಿಯಾಗಿ ಚಿನ್ನದ ಕತ್ತಿಯಲ್ಲಿ ತಲೆ ಎಳೆದರೆ ಸಾಯಿರುಪರೈ ಅಂದ್ರೆ ಚಿನ್ನದಿಂದ ಮಾಡಿರ್ತಕ್ಕಂತಹ ಒಂದು ಕತ್ತಿಯಿಂದ ಯಾರಾದ್ರೂ ತಲೆಯನ್ನು ಹೊಡೆದ್ರೆ ಸಾಯದೇ ಇರಲು ಸಾಧ್ಯವೇ? ಚಿನ್ನದ ಅಂದ್ರೆ ಕೇವಲ ಕಬ್ಬಿಣದಿಂದ ಮಾಡಿರ್ತಕ್ಕಂತಹ ಒಂದು ಕತ್ತಿಯಿಂದಲೇ ನಾವು ತಲೆಯನ್ನು ಹೊಡೆದ್ರೆ ಸಾಯುತ್ತಾರೆ ಅಂತಕ್ಕಂಥ ಮಾತ್ರ ಅಲ್ಲ, ಚಿನ್ನದಿಂದ ಮಾಡಿರ್ತಕ್ಕಂತಹ ಒಂದು ಕತ್ತಿಯನ್ನು ಸಹ ನಮ್ಮ ತಲೆಯನ್ನು ಹೊಡೆದ್ರೆ ಸಾಯದೇ ಇರಲು ಸಾಧ್ಯವಿಲ್ಲ ಅಂದ್ರೆ ಸಾಯುತ್ತಾರೆ ಅಂದ್ರೆ ಸಾಯದೇ ಇರಲು ಸಾಧ್ಯವಿಲ್ಲ. ಅಂದ್ರೆ ಇಲ್ಲಿ ಚಿನ್ನದ ಕತ್ತಿಯಲ್ಲಿ ತಲೆ ಎಳೆದರೆ ಸಾಯದೇ ಪರಿ, ಚಿನ್ನದಿಂದ ಮಾಡಿರ್ತಕ್ಕಂತಹ ಕತ್ತಿಯಲ್ಲಿ ತಲೆಯನ್ನು ಹೊಡೆದರೂ ಸಹ ಅವನು ಸಾಯದೇ ಇರಲು ಹೇಗೆ ಸಾಧ್ಯ? ಅಂದ್ರೆ ಸಾಯದೇ ಇರಲು ಹೇಗೆ ಸಾಧ್ಯ? ಲೋಕದ ಭಜನೆಯಲ್ಲಿ ಸಿಲುಕಿರಲಿ. ಅಂದ್ರೆ ಇಲ್ಲಿ ಲೋಕದ ಅಂದ್ರೆ ಪ್ರಾಪಂಚಿಕ ಮೋಹದಲ್ಲಿ ಸಿಲುಕಿರ್ತಕ್ಕಂಥವನು ಅಥವಾ ಸಂಸಾರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥವನು ಅಂದ್ರೆ ಇಲ್ಲಿ ಲೋಕದ ಭಜನೆಯಲ್ಲಿ ಸಿಲುಕಿದೊಡೆ ಪ್ರಾಪಂಚಿಕ ಮೋಹದಲ್ಲಿ ಅಥವಾ ಸಂಸಾರದ ಬಂಧನದಲ್ಲಿ ಸಿಕ್ಕಿ ಒದ್ದಾಡುತ್ತಿರತಕ್ಕಂತಹ ವ್ಯಕ್ತಿ ಎಷ್ಟೇ ಭಕ್ತಿಯನ್ನ ತೋರಿದ್ರು ದೇವರಲ್ಲಿ ಎಷ್ಟೇ ಭಕ್ತಿಯನ್ನ ತೋರಿದ್ರು ಸಹ ಅವನು ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ. ಜನನ ಮತ್ತು ಮರಣಗಳಿಂದ ಅವನು ಮುಕ್ತಿ ಹೊಂದಲು ಎಂದಿಗೂ ಸಹ ಸಾಧ್ಯವಿಲ್ಲ. ಅವನು ಪ್ರಾಪಂಚಿಕ ಮೋಹದಲ್ಲಿ ಸಿಲುಕಿಕೊಂಡು ಸಹ ಪ್ರಾಪಂಚಿಕ ಸಂಸಾರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂತಹ ವ್ಯಕ್ತಿ ಅವನು ಎಷ್ಟೇ ಭಕ್ತಿಯನ್ನ ತೋರಿದರೂ ಸಹ ಅವನು ಸಹ ಜನನ ಮರಣಗಳಿಂದ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ ಅಂತಕ್ಕಂಥದನ್ನ ಇಲ್ಲಿ ಅಕ್ಕಮಹಾದೇವಿಯ ಮೇಲಿನ ಉದಾಹರಣೆಗಳನ್ನ ಕೊಡ್ತಾಳೆ. ಅಂದ್ರೆ ಇಲ್ಲಿ ಜನನ ಮರಣಗಳಿಂದ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥವ್ರು ಯಾಕೆ ಮುಕ್ತಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇಲ್ಲಿ ರತ್ನದ ಸಂಕೋಲೆ ಯಾವ್ದೇ ತೊಡರಲ್ಲವೇ, ರತ್ನದಿಂದ ಅಥವಾ ಬಂಗಾರದಿಂದ ಮಾಡಿರ್ತಕ್ಕಂಥ ಒಂದು ಸಂಕೋಲೆ ಬೇರೆ ಅಂತಕ್ಕಂಥದ್ದು ಸಹ ತೊಂದರೆಯನ್ನೇ ಸೂಚಿಸುತ್ತೆ. ಮುತ್ತಿನ ಬಲೆಯಾದಡೆ ಸಹ ಬಂಧನವಲ್ಲವೇ, ಮುತ್ತಿನಿಂದ ಮಾಡಿರ್ತಕ್ಕಂತಹ ಮುತ್ತುಗಳಿಂದ ನೇಯ್ದಿರ್ತಕ್ಕಂಥ ಒಂದು ಬಂಧನನೂ ಸಹ ಮುತ್ತಿನಿಂದ ನೇಯ್ದಿರ್ತಕ್ಕಂಥ ಒಂದು ಬಲೆಯು ಸಹ ಅಲ್ಲಿ ಬಂಧನವೇ ಆಗಿರುತ್ತೆ. ಅದೇ ರೀತಿಯಾಗಿ ಚಿನ್ನದಿಂದ ಮಾಡಿರ್ತಕ್ಕಂತಹ ಒಂದು ಕತ್ತಿಯಿಂದ ತಲೆಯನ್ನು ಉಳಿದ್ರೆ ಯಾರು ಸಾಯದೇ ಇರುತ್ತಾರೆಯೇ? ಅದೇ ರೀತಿಯಾಗಿ ಪ್ರಾಪಂಚಿಕ ಮೋಹದಲ್ಲಿ ಅಥವಾ ಸಂಸಾರದ ಬಂಧನದಲ್ಲಿ ಅದರಲ್ಲಿ ಲೋಕದ ಭಜನೆಯಲ್ಲಿ ಸಿಲುಕಿ ನೋಡಿ, ಪ್ರಾಪಂಚಿಕ ಮೋಹದಲ್ಲಿ ಅಥವಾ ಸಂಸಾರದ ಬಂಧನದಲ್ಲಿ ಸಿಲುಕಿದಂತಹ ವ್ಯಕ್ತಿ ಎಷ್ಟೇ ಭಕ್ತಿಯನ್ನ ತೋರಿದ್ರೂ ಸಹ ಅವನು ಈ ಒಂದು ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ. ಜನನ ಮರಣಗಳಿಂದ ಎಂದಿಗೂ ಸಹ ಅವನು ಮುಕ್ತಿಯನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ರೀತಿಯನ್ನು ನಾವು ಇದನ್ನು ನೋಡಬೇಕಾಗಿದೆ. ಇಲ್ಲಿ ಗಮನಿಸಿ, ಸಂಕೋಲೆ ಅಂತಕ್ಕಂಥದ್ದು ಬೇಡಿ, ಇದಕ್ಕೆ ಸಸಮ ತದ್ವ ಸಂಕೋಲೆ ಶೃಂಕೋಲೆ, ಅದರ ತಸಮ ತದ್ವ ಅಂತಕ್ಕಂಥದ್ದು ತೊಡರು ಅಂದ್ರೆ ತೊಂದರೆ, ಅದು ರೀತಿ ಒಂದು ಅದು ಸಹ ಒಂದು ರೀತಿಯ ತೊಂದರೆ ಆಗಿರುತ್ತೆ. ಅಂದ್ರೆ ರತ್ನದಿಂದ ಅಥವಾ ಬಂಗಾರದಿಂದ ಮಾಡಿರ್ತಕ್ಕಂಥ ಬೇಡಿ, ಇದು ಇಂತಹ ಬೇಡಿಯನ್ನ ಕೈಗಾಕುತ್ತೆ, ಇದು ಯಾವ ರೀತಿಯ ತೊಂದರೆಯನ್ನ ಉಂಟು ಮಾಡೋದಿಲ್ಲ ಅಂತಕ್ಕಂಥದ್ದು ಅಸಾಧ್ಯ, ಅದು ಸಹ ತೊಂದರೆಯನ್ನೇ ಸೂಚಿಸುತ್ತೆ. ಅದೇ ರೀತಿಯಾಗಿ ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ, ಮುತ್ತು ರತ್ನಗಳಿಂದ ಮಾಡಿರ್ತಕ್ಕಂಥ ಒಂದು ಬಲೆ, ಇಂತಹ ಒಂದು ಬಲೆಯೊಳಗೆ ಪಕ್ಷಿಗಳನ್ನ ಹಾಕಿದ್ರೆ ಆ ಪಕ್ಷಿಗಳಿಗೆ ಯಾವುದೇ ರೀತಿಯ ತೊಂದರೆ ಅಂತಕ್ಕಂಥ ಇರೋದಿಲ್ಲ ಅಂತಕ್ಕಂಥದ್ದು ಅಸಾಧ್ಯ. ಅಂದ್ರೆ ಮುತ್ತುಗಳಿಂದ ನೇಯ್ದಿರ್ತಕ್ಕಂತಹ ಒಂದು ಬಲೆಯು ಸಹ ಇಲ್ಲಿ ಬಂಧನವೇ ಆಗಿರುತ್ತೆ. ಅದೇ ರೀತಿಯಾಗಿ ರತ್ನ ಅಂದ್ರೆ ಚಿನ್ನದಿಂದ ಮಾಡಿರ್ತಕ್ಕಂತಹ ಒಂದು ಕತ್ತಿಯಿಂದ ತಲೆಯನ್ನ ಹೊಡೆದ್ರೆ ಯಾರಾದ್ರೂ ಸಾಯದೇ ಇರಲು ಸಾಧ್ಯವೇ? ಅಂದ್ರೆ ಚಿನ್ನದಿಂದ ಮಾಡಿರ್ತಕ್ಕಂತಹ ಕತ್ತಿಯಿಂದ ಹೊಡೆದ್ರು ಸಾಯುತ್ತಾರೆ ಅಂತಕ್ಕಂಥ ಅದು ರೀತಿ ಒಂದು ರೀತಿಯ ತೊಂದರೆ ಇದ್ದ ಹಾಗೆ, ಅದೇ ರೀತಿಯಾಗಿ ಲೋಕದ ಭಜನೆಯಲ್ಲಿ ಸಿಕ್ಕಿದ್ರೆ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ. ಪ್ರಾಪಂಚಿಕ ಮೋಹದಲ್ಲಿ ಅಥವಾ ಸಹ ಸಂಸಾರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂತಹ ವ್ಯಕ್ತಿ ನಾವು ಎಷ್ಟೇ ಭಕ್ತಿಯನ್ನ ತೋರಿದ್ರು ಅವನು ಜನನ ಮತ್ತು ಮರಣಗಳಿಂದ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಅರ್ಥವನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ಚಿನ್ನ ಅನ್ನೋದಕ್ಕೆ ಸಮಾನಾರ್ಥಕದಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಚಿನ್ನ ಅಂತಕ್ಕಂಥದ್ದು ಚಿನ್ನ ಅಂದ್ರೆ ಒಂದರ್ಥ ಬಂಗಾರ, ಕಾರಣ ತುಂಬಾ ಚಿನ್ನವನ್ನು ಆಸೆ ಪಡ್ತಾರೆ ನಮ್ಮ ಹೆಣ್ಮಕ್ಳು. ಬಂಗಾರ ಅಂತಕ್ಕಂಥದ್ದು ಇನ್ನೊಂದು ಒನ್ನು, ಒನ್ನು ಅಂತಕ್ಕಂಥದ್ದು ಅಥವಾ ಹೇಮ, ಹೇಮ ಅಂತಕ್ಕಂಥದ್ದು ಇನ್ನೊಂದು ಕನಕ, ಕನಕ ಇನ್ನೊಂದು
ಅಲ್ಲಿ ಸುವರ್ಣ ಸುವರ್ಣ ಅಥವಾ ಸ್ವರ್ಣ ಅಂತಾನೋ ಆಗುತ್ತೆ ಒಂದು ಓನು ಅಲ್ಲ ಇಲ್ಲಿ ಒಂದು ಅಂತಕ್ಕಂಥದ್ದು ಸ ಸರಿದ ಮುಖ್ಯವಾಗಿ ಬಂಗಾರ ಹೇಮ ಕನಕ ಸುವರ್ಣ ಅಥವಾ ಸ್ವರ್ಣನು ಆಗುತ್ತೆ ಸುವರ್ಣನು ಆಗ್ತಾ ಹೋಗುತ್ತೆ ಇದು ಈ ಒಂದು ಚಿನ್ನಕ್ಕಿರ್ತಕ್ಕಂಥ ಒಂದು ಸಮಾನಾರ್ಥಕ ಪದಗಳಾಗಿರ್ತಕ್ಕಂಥದ್ದು ಸ ಇಷ್ಟು ಈ ಒಂದು ಕಮಹಾದೇವಿಯ ಮೊದಲನೇ ಪದ್ಯಭಾಗದ ಒಂದು ಭಾವಾರ್ಥ ಸ ಮುಂದಿನ ತರಗತಿಯಲ್ಲಿ ನಾವು ಎರಡನೇ ಪದ್ಯ ಮತ್ತು ಮೂರನೇ ಪದ್ಯನ ಸ ವೀಕ್ಷಿಸೋಣ ಈ ತರಗತಿಗೆ.